Hi friends, welcome to umavlogs. Ivattu nanondu olle breakfast recipe jothe nimme munde bandiddini. ಇದು ಬಂದು ದಾಲ್ ದೋಕ್ಲಾ ಅಂತ ಹೇಳಿ. ಈ ಒಂದು ಬ್ರೇಕ್ಫಾಸ್ಟ್ ತುಂಬಾನೇ ಹೆಲ್ದಿ, ಹಾಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಈ ಒಂದು ರುಚಿಕರವಾದ ಬ್ರೇಕ್ಫಾಸ್ಟ್ ನ ಮಾಡಬಹುದು. ಹಾಗೆ ಇದು ಗುಜರಾತ್ ಹಾಗೂ ರಾಜಸ್ಥಾನ್ ಕಡೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಕೂಡ ಹೌದು. ಸೊ ಹಾಗಿದ್ರೆ ಬನ್ನಿ, ಇದನ್ನ ಮಾಡಕ್ಕೆ ಏನ್ ಬೇಕು ಅಂತ ಹೇಳಿ ನೋಡೋಣ. 1 ಕಪ್ಪು ಗೋಧಿ ಹಿಟ್ಟು, ಹಾಗೆ 1/2 ಕಪ್ಪು ತೊಗರಿ ಬೇಳೆಯನ್ನ ನಾನು ತಗೊಂಡಿದ್ದೀನಿ. ಇವೆರಡಿದ್ರೆ ಸಾಕು, ಇನ್ನು ಉಳ್ಕಿದ್ದೆಲ್ಲ ಮನೆಯಲ್ಲೇ ಇರುವಂತದ್ರಲ್ಲಿನೇ ಈ ಒಂದು ಬ್ರೇಕ್ಫಾಸ್ಟ್ ನ ನಾವು ರೆಡಿ ಮಾಡ್ಕೊಳ್ಬಹುದು. ಇಲ್ಲಿ ನೀವು ತೊಗರ್ಬೇಳೆ ಬದಲು ಹೆಸರು ಬೇಳೆ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಹಾಗೆ 1 ಹಣ್ಣಾಗಿರುವಂತ ಟೊಮೆಟೊ, ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು. ಇದು ಬಂದು ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ನಡೆಯುತ್ತೆ. ಅದಾದ್ಮೇಲೆ ಸ್ವಲ್ಪ ಓಂಕಾಳು ಅಂದ್ರೆ ಅಜ್ವೈನ್ ತಗೊಂಡಿದ್ದೀನಿ. ಅದಾದ್ಮೇಲೆ ಇಂಗು, ಉಪ್ಪು, ಎಣ್ಣೆ, ಆಮೇಲೆ ನಾನು ತಗೊಂಡಿರೋದು ಸ್ವಲ್ಪ ಸಾಸಿವೆ, ಜೀರಿಗೆ, 1 ಒಣಮೆಣಸಿನಕಾಯಿ, ಸ್ವಲ್ಪ ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ 2 ಹಸಿಮೆಣಸಿನಕಾಯಿ. ನಾನು ಅಚ್ಚಕಾರದ ಪುಡಿ ಬಳಸ್ತಾ ಇರೋದ್ರಿಂದ 2 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಸೊ ಬನ್ನಿ, ಇದನ್ನ ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಫಸ್ಟ್ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಈ ಬೇಳೆನ ಹಾಕ್ಬಿಟ್ಟು ಒಂದ್ 2 ಸತಿ ತೊಳ್ಕೊಳ್ತೀನಿ. ಈಗ ನಾನು ಬೇಳೆನ ತೊಳ್ಕೊಂಡಿದ್ದಾಯ್ತು, ನೀರು ಕೂಡ ಹಾಕಿ ಕುಕ್ಕರ್ನ ಮುಚ್ಚಿಡ್ತೀನಿ. ಸೊ ನಾನು ಇದಕ್ಕೊಂದು 3 ವಿಷಲ್ನ ಹೊಡೆಸ್ಕೊಳ್ತೀನಿ. ಬೇಳೆ ಚೆನ್ನಾಗಿ ಮೆತ್ತಗೆ ಕುದಿಬೇಕು, ಅಂದ್ರೆ ನಿಮ್ಮ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ವಿಸಿಲ್ನ ನೀವು ಹೊಡೆಸ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ದೋಕ್ಲ ಮಾಡೋದಕ್ಕೆ ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ. ಸೊ ಇಟ್ಕೊಂಡಿರುವಂತ 1 ಕಪ್ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಇದಕ್ಕೆ ನಾನೊಂದು 1/2 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಓಂ ಕಾಳ್ನ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಅದಕ್ಕೆ ಹಾಕೊಳ್ತೀನಿ. ಸೊ ಇದೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಲಸ್ಕೊಳ್ಳೋಣ. ಇದೆಲ್ಲ ಹಾಕಿ ಕಲಸ್ಕೊಂಡ್ಮೇಲೆ ನಾವು ನಾರ್ಮಲ್ ಆಗಿ ಚಪಾತಿ ಹಿಟ್ಟನ್ನ ಯಾವ ತರ ಕಲಸ್ಕೊಳ್ತೀವಿ ನೋಡಿ, ಅದೇ ರೀತಿಯಾಗಿ ಈ ಒಂದು ಡೋಕ್ಲಾಗೆ ನಾವು ಕಲಸ್ಕೊಳ್ಬೇಕು. ನೀರು ಮತ್ತೆ ಎಣ್ಣೆ ಉಪಯೋಗಿಸಿ ನಾನು ಕಲಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಅಷ್ಟೊತ್ತು ನೀರಲ್ಲೇ ಹಾಕಿ ಕಲಸ್ಕೊಂಡೆ, ಆಮೇಲೆ ನಾನು ಎಣ್ಣೆ ಹಾಕಿ ಇನ್ನೊಂದ್ಸತಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟೆಲ್ಲ ನಾದಿದ್ಮೇಲೆ ನಾನು ಆಯಿಲ್ನ ಮೇಲ್ಗಡೆ ಗ್ರೀಸ್ ಮಾಡಿ ಒಂದು ಬಟ್ಲಿಂದ ಮುಚ್ಚಿಡ್ತೀನಿ. ನೀವು ನೋಡ್ಬೋದು ಹಿಟ್ಟು ಎಷ್ಟು ಮೆತ್ತಗಾಗಿದೆ ಅಂತ ಹೇಳಿ. ಸೊ ಈಗ ನಾನು ಒಂದು ಬೌಲ ಮೇಲೆ ಮುಚ್ಚಿಡ್ತಾ ಇದ್ದೀನಿ. ಈ ಒಂದು ಹಿಟ್ಟು 10 ನಿಮಿಷ ನೆನಿಬೇಕು. ಅದಾದ್ಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರ್ನ ಕಾಯಕ್ಕಿಡ್ತಾ ಇದ್ದೀನಿ. ಈ ನೀರು ಅಳತೆ ಅಂತ ಏನೂ ಇಲ್ಲ, ಸ್ವಲ್ಪ ನೋಡ್ಬಿಟ್ಟು ಅಂದಾಜಲ್ಲೇ ಇಟ್ಕೊಳ್ಳಿ ನೀವು ನೀರ್ನ. ಸೊ ಇವಾಗ 10 ನಿಮಿಷ ಆಯ್ತು, ಹಿಟ್ಟು ಕೂಡ ನೆಂದಿದೆ. ನಾನು ಚಪಾತಿ ಯಾವ ತರ ಲಟ್ಟಿಸ್ಕೊಳ್ತೀನಿ ನೋಡಿ, ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ. ಮೇಲ್ಗಡೆ ಗೋಧಿ ಹಿಟ್ಟನ್ನ ನಾನು ಹಚ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ರೌಂಡ್ ಆಗಿನೇ ಬರ್ಬೇಕು ಅಂತ ಏನಿಲ್ಲ, ಯಾವ ತರ ಬರುತ್ತೋ ಬರ್ಲಿ, ಯಾವ ಶೇಪ್ ಅಲ್ಲಿ ಬಂದ್ರು ಪರವಾಗಿಲ್ಲ. ಸೊ ಈಗ ಲಟ್ಟಿಸ್ಕೊಂಡಾಗಿದೆ, ಇವಾಗ ಕಟ್ ಮಾಡ್ಕೊಳ್ತೀನಿ. ನಾವು ಬರ್ಫಿ ಎಲ್ಲ ಯಾವ ತರ ಕಟ್ ಮಾಡ್ಕೊಳ್ತೀವಿ ನೋಡಿ, ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಡೋಕ್ಲಾ ಯಾವ ತರ ಶೇಪ್ ಅಲ್ಲಿ ಬೇಕು ಆ ತರ ಕಟ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗಲ್, ಡೈಮಂಡ್, ಯಾವ ತರ ಬೇಕು ಆ ತರ ನೀವು ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ದೊಡ್ಡದಾಗಿ ಏನು ಬೇಡ. ನಾನೀಗ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿಗೆ ತಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಿಸಿ ನೀರ್ನ ಕಾಯಕ್ಕಿಟ್ಟಿದ್ದೀನಿ, ಅದು ಕೂಡ ಚೆನ್ನಾಗಿ ಕುದೀತಾ ಇದೆ ಬಿಸಿ ನೀರು. ಸೊ ಆ ಒಂದು ನೀರಿಗೆ ನಾನು ಈ ಡೋಕ್ಲಾನ ಹಾಕೊಳ್ತೀನಿ. ಇದು ನೋಡಕ್ಕೆ ಸಣ್ಣದಾಗಿರುತ್ತೆ, ಈಗ ನೀರಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಇದು. ಸೊ ಎಲ್ಲ ಒಂದೊಂದಾಗಿನೇ ಬಿಡಿಸ್ಕೊಂಡು ಹಾಕಿ. ಸೊ ಅದೇ ರೀತಿಯಾಗಿ ನಾನು ಇನ್ನೊಂದು ಚಪಾತಿನ ಕೂಡ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡು ಆಮೇಲೆ ಅದು ಕುದಿಯುತ್ತಿರೋ ನೀರಿಗೆ ಹಾಕ್ತೀನಿ. ಸೊ ಒಂದೊಂದೇ ಆಗ್ತಾ ಇದ್ದಾಗೆ ನೀವು ಹಾಕೊಳ್ಬಹುದು ಅದಕ್ಕೆ. ಇದು ಇವಾಗ ನೀರಲ್ಲಿ ಚೆನ್ನಾಗಿ ಕುದಿತಾ ಇದೆ, ಇದು ಒಂದು 7-8 ನಿಮಿಷ ಕುದಿಬೇಕು. ಸೊ ಅದು ಕುದಿಯೋಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆಯನ್ನು ಕೂಡ ಮಾಡ್ಕೊಳ್ತೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆದ್ಮೇಲೆ ಸಾಸಿವೆ, ಜೀರಿಗೆ ಹಾಕಿ ಅವೆರಡು ಚೆನ್ನಾಗಿ ಚಿಟ್ಕುಟ್ಟಿದ್ಮೇಲೆ ಅದಕ್ಕೆ 1 ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ನಾನು 2 ಹಸಿಮೆಣಸಿನಕಾಯಿ ಹೆಚ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಇಂಗು, ಅದಾದ್ಮೇಲೆ ಅರಿಶಿನ ಪುಡಿ. ಈ ತರ ಅರಿಶಿನ ಪುಡಿ ಹಾಗೆ ಖಾರ ಪುಡಿನ ಎಣ್ಣೆನಲ್ಲೇ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಸೊ ಅದಕ್ಕೆ ನಾನು ಎಣ್ಣೆಯಲ್ಲೇ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಧನಿಯಾ ಪುಡಿ ಹಾಕೊಂಡು
ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ನೀವು ಎಲ್ಲ ಮಸಾಲೆಗಳನ್ನ ಹಾಕೊಳ್ತಾ ಇರ್ಬೇಕಾದ್ರೆ ಒಲಿ ಸಿಮ್ ಅಲ್ಲಿ ಇರ್ಲಿ, ಇಲ್ಲಾಂದ್ರೆ ಎಲ್ಲ ಸೀದೋಗ್ಬಿಡತ್ತೆ. ಅದಾದ್ಮೇಲೆ ನಾನು ಟೊಮೆಟೋನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಹಣ್ಣಾಗಿರೋದು ತಗೊಂಡ್ರೆ ಚೆನ್ನಾಗಿ ರಸ ಬಿಡತ್ತೆ. ಇದನ್ನೆಲ್ಲ ಹಾಕೊಂಡು ನಾನು ಕಲ್ಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ನಾನು ಟೊಮೆಟೊನ ಚಮಚದಿಂದಾನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ನೀವು ಒಂದ್ ಒಳ್ಳೆ ಕಲರ್ ಬಂದಿದೆ. ಅದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಟೊಮೆಟೊ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರಿನ ಅಂಶ ಕೂಡ ಬಿಡುತ್ತೆ, ಅದಕ್ಕೆ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಟೊಮೆಟೊ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇವಾಗ ದೋಕ್ಲ ಕೂಡ ಬೆಂದಿದೆ, ನೋಡ್ಬೋದು ನೀವು. ನಾವು ಹಾಕಿರೋದ್ಕಿಂತ ಇವಾಗ ಎಲ್ಲ ಅರಳ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಕುದಿಸ್ಕೊಂಡಿರೋಂಥ ಬೇಳೆನ ಹಾಕೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ. ಕಾಳು ಕಾಳಾಗಿ ಇದ್ರೆ ಚೆನ್ನಾಗನ್ಸಲ್ಲ, ತುಂಬ ಮೆತ್ತಗೆ ಬೆಂದಿದ್ರೇ ಚೆನ್ನಾಗನ್ಸುತ್ತೆ ಇದು. ಸೊ ಅದನ್ನು ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಒಬ್ಬೊಬ್ರು ಈ ಥರ ಎಲ್ಲ ಬೇಳೆಯಲ್ಲಿನೇ ಹಾಕಿ ದೋಕ್ಲನ ಬೇಯಿಸ್ತಾರೆ, ಬಟ್ ಅದಕ್ಕಿಂತ ಈ ಥರ ಮಾಡೋದು ಒಂದು ಒಳ್ಳೆಯ ವೇ. ಇದಕ್ಕೆ ನಾನು ಟೊಮೆಟೊ ಒಗ್ಗರಣೆನ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮಸಾಲೆ ಎಲ್ಲ ಉಳಿದಿತ್ತು, ಅದಕ್ಕೇ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಎಲ್ಲ ಕಲಿಸ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಇದನ್ನ ಕುದಿಯೋಕೆ ಬಿಡೋಣ. ಅವಾಗ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ದೋಕ್ಲ. ಇವಾಗ ಇದಕ್ಕೆ ನೋಡ್ಬಿಟ್ಟು ನೀವು ಉಪ್ಪನ್ನ ಹಾಕೊಳ್ಳಿ, ಯಾಕೆಂತಂದ್ರೆ ನಾನು ಅವಾಗ ಹಿಟ್ಟನ್ನ ಕಲಿಸ್ತಾ ಇರ್ಬೇಕಾದ್ರೆ ಕೂಡ ಉಪ್ಪು ಹಾಕೊಂಡಿದ್ದೆ, ಹಾಗೆ ಟೊಮೆಟೊ ಬೇಯಬೇಕಾದ್ರೂ ಕೂಡ ನಾನು ಉಪ್ಪನ್ನ ಹಾಕೊಂಡಿದ್ದೆ. ಸೊ ಇವಾಗ ಇದನ್ನ ನೋಡ್ಬಿಟ್ಟು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಉಪ್ಪೆಲ್ಲ ಹಾಕೊಂಡ್ಮೇಲೆ ಒಂದು 5-10 ನಿಮಿಷ ಇದು ಚೆನ್ನಾಗಿ ಕುದ್ರೆ ದೋಕ್ಲ ಮಸಾಲ ಎಲ್ಲ ಹೀರ್ಕೊಂಡು ಒಂದು ಎಮ್ಮಿ ಆಗಿರುವಂತ ಬ್ರೇಕ್ಫಾಸ್ಟ್ ನಮ್ಮ ದಾಲ್ ದೋಕ್ಲ ರೆಡಿ ಆಗತ್ತೆ. ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ನೀವು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ಜ್ಯೂಸ್ ಕೂಡ ಹಾಕೊಳ್ಬಹುದು. ಯಾವಾಗ್ಲೂ ನಾವು ಚಪಾತಿನ ಮಾಡ್ಕೊಳ್ತಾ ಇರ್ತೀವಿ, ಚಪಾತಿ ತಿಂದು ತಿಂದು ಬೋರ್ ಆಗಿದ್ರೆ ನಾವು ಈ ಒಂದು ರೆಸಿಪಿನ ಕೂಡ ಟ್ರೈ ಮಾಡ್ಬೋದು. ಹಾಗೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನ್ ಮಾಡೋದಪ್ಪ ಅಂತ ಹೇಳಿ ದಿನಾನು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಈ ಒಂದು ರೆಸಿಪಿ ತುಂಬಾ ಕಮ್ಮಿ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು, ಹಾಗೆ ತುಂಬಾ ಹೆಲ್ತಿ ಕೂಡ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರಾದ್ರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ಒಂದು ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡಿ,